ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ನಮಸ್ಕಾರಗಳು ಶರಣಗಳು ಶರಣಾರ್ಥಿಗಳು ಇವತ್ತಿನ ದಿವಸ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರುವಂತ ಪೂಜ್ಯ ಶ್ರೀ ಸಿದ್ದೇಶಿ ಮಹಾಸ್ವಾಮೀಜಿಗಳು ನಮ್ಮ ಇವತ್ತ ಈ ಜಗತ್ ಬಿಟ್ಟು ನಮ್ಮಿಂದ ಅಗಲಿದ್ದಾರೆ ಆದರೆ ಅವರು ನಡೆದಾಡುವಂತ ದೇವರಂತ ಖಾತಿಯಾಗಿರುವಂತ ಮಹಾಪೂಜ್ಯರು ಇವತ್ತಿನ ದಿವಸ ಅವರು ಹೇಳಿರುವಂತ ಪರವಚನಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಯಾವಾಗನೂ ಹೇಳುವಂತ ಪೂಜ್ಯರು ಸಂತರು ಸಾಧುಗಳು ಏನು ಹೇಳುತ್ತಾರೆ ಈ ಜಗತವನ್ನು ಸೃಷ್ಟಿ ಮಾಡಿದವ ಪರಮಾತ್ಮ ಅಲ್ಲ ಈಶ್ವರ जिसे हर मजहब के लोग पहचानते हैं जिसकी जात उपात का कोई नाम होता है तो उसकी जात में जन्म लेता है तो उसकी जात को पहचाना जाता है या धर्मदाग मनुष्य नन्नु हुटिसिताने आ धर्मद नियम नीति गळन्नु अळवडिसिकोंडु याव ई जगतनल्लि अळवडिसिकोंडु तंदेयादंतन्न ಖಾತೆ ಹೆಸರುವಾಸಿಯನ್ನು ಆಗತ್ತಾನೆ ಅಂದ್ರೆ ಅದು ಸಂತರು ಸಾಧುಗಳು ಮೊಹಮ್ಮದ್ ಪೈಗಂಬರ್ ಅಂತ ಶರಣರುಗಳು ಇವರು ನುಡಿದಿರುವಂತ ಪ್ರವಚನಗಳು ಏನಪ್ಪಾ ಅಂದ್ರೆ 2014 ಅಥವಾ 13ನೇ ಇಸವಿನಲ್ಲಿ ನಮ್ಮ ಇಂಡಿಯಾದಲ್ಲಿ ಪ್ರವಚನ ಅಪ್ಪರು ಬಂದಿದ್ರು ಪ್ರವಚನ ಹೇಳುವಂತ ಸಮಯ ಸಂದರ್ಭದಲ್ಲಿ ನಾನು ಒಂದು ಪ್ರವಚನದ ಒಂದೇ ಒಂದು ಶಬ್ದ ನನ್ನ ಕಿವಿಯಲ್ಲಿ ಬಿತ್ತು ಆ ಪ್ರವಚನ ಏನಿತ್ತು ಅಂದ್ರೆ ಈಶ್ವರ ಪರಮಾತ್ಮ ಅಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿದಾನೆ 18000 ಜೀವಕೋಶಗಳನ್ನು ಹುಟ್ಟಿಸಿ ಶ್ರೇಷ್ಠ ಮಾನವ ಮನುಷ್ಯನನ್ನು ಮಾಡಿದಾನೆ ಈ ಪರಮ ಪೂಜ್ಯರ ಮಾತಿತ್ತು ಇದೇ ತರದಾಗಿ ಶರಣ ಮೊಹಮ್ಮದ್ ಪೈಗಂಬರ್ ಮಾತು ಕೂಡ ಇದೇ ತರದಾಗಿತ್ತು 18000 ಮಕ್ಲುಕಾತ್ ಅಲ್ಲಾನೆ ಪೈದಾ ಕಿಯಾ ಲೇಕಿನ್ ಶ್ರೇಷ್ಠ ಮಾನವ ಇನ್ಸಾನ್ ಕೋ ಅಲ್ಲಾನೆ ಕಿಯಾ ಜಬ್ ಇನ್ಸಾನಿಯತ್ ಕಾ ನಾತಾ ದಿಖಾನೆ ವಾಲೆ ಏಕ್ ಪರಮ ಪೂಜ್ಯ ಸಿದ್ದೇಶ್ವರಿ जैसे पैगंबर जैसे के जो है इब्राहिम सुतार बहुत सारे संत जो है हमारे जिंदगियों से निकल गए क्योंकि इनका एक जिंदगी का रास्ता निकल गया इनकी जिंदगी कट गई इनकी जिंदगी जरूरत के एतबार से थी नानो जीवन माडदु बरे नम जरूरत के लिए यानी कि अपने आप के लिए ननगागि नानो जीवन माड्तीनि परवागि इन्नोब्बरिगे मानवरागि यारु ತನ್ನ ಜೀವನವನ್ನೇ ತ್ಯಾಗ ಮಾಡ್ತಾರೆ ಅಂದ್ರೆ ಅದು ಪರಮ ಪೂಜ್ಯ ಸಿದ್ದೇಶ್ವರಿ ಮಹಾಸ್ವಾಮೀಜಿಗಳು ನೀನು ಡಾಕ್ಟರ್ ಆಗು ನೀ ಇಂಜಿನಿಯರ್ ಆಗು ನೀ ಏನೋನಾಗು ನೀನು ಮೊದಲ ಮಾನವನಾಗು ಈ ಮಹಾ ಹಮಾರೆ ಜೊ ಹೇ ಮೊಹಮ್ಮದ್ ಪೈಗಂಬರ್ ಭೀ ಬೋಲ್ನೆ ಕಿ ಬಾತ್ ಥಿ ಯೇ ಹಮಾರೆ ಪೂಜ್ಯ ಸಿದ್ದೇಶ್ವರಿ ಸ್ವಾಮೀಜಿ ಭೀ ಬೋಲ್ನೆ ಕಿ ಬಾತ್ ಥಿ ಆಜ್ ಹಮ ಆಜ್ ಇಸ್ ದುನಿಯಾ ಸೇ ಇಂತಕಾಲ್ ಹೋ ಚುಕೆ ಹೇ ಇವತ್ತು ಈ ದುನಿಯಾ ಈ ಜಗತ್ತನ್ನು ಬಿಟ್ಟು ಬೇರೆ ಜಗತ್ತನ್ನು ತ್ಯಜಿಸಿದ್ದಾರೆ ಅಂದರೆ ಈ ದುನಿಯಾ ಕೋ ಛೋಡ್ ಕೆ ದೂಸರಿ ದುನಿಯಾ ಮೇ ಮುಂತಕಿಲ್ ಹೋನಾ ನಮ್ಮ ಧರ್ಮದಲ್ಲಿ ಇಸ್ಲಾಮ ಧರ್ಮದಲ್ಲಿ ಹೇಳ್ತಾರೆ ಹಮಾರ ಇಂತಕಾಲ್ ಹೋನಾ ಈ ದುನಿಯಾ ಸೇ ಲೇಕರ್ ದೂಸರಿ ದುನಿಯಾ ಮೇ ಮುಂತಕಿಲ್ ಹೋನಾ ಇಂತಕಾಲ್ ಹೋನಾ ನಾವು ಅತ್ತೀವು ಆದರೆ ಇಲ್ಲಿಂದ ಜಗತ್ತು ನಮ್ಮ ನಡೆದಾಡುವ ದೇವರು ಪರಮ ಪೂಜ್ಯರು ಶ್ರೀ ಶ್ರೀ ನಮ ಸಿದ್ದೇಶ್ವರ ಮಹಾ ಸ್ವಾಮೀಜಿಗಳು ಈ ದುನಿಯಾ ಛೋಡ ಕೆ ದೂಸರಿ ದುನಿಯಾ ಮೇ ಮುಂತಕಿಲ್ ಹುಯೆ ಹೇ ಅಲ್ಲಾಹ್ ಸೇ ದುಆ ಕರ್ತೆ ಹೇ ಅಲ್ಲಾಹ್ ಇನ್ಹೇ ಶಾಂತಿ ದೇ ಅಲ್ಲಾಹ್ ಇನ್ಹೇ ಸ್ವರ್ಗ ದೇ ಅಲ್ಲಾಹ್ ಜನ್ನತ್ ದೇ ಅಲ್ಲಾಹ್ ಜನ್ನತ್ ಕಾ ಆಲಾ ಮಕಾಮ್ ದೇ ಈಮಾನ್ ಕಿ ದೌಲತ್ ಸೇ ತೋ ಮಹರೂಮ್ ರಹ ಗಯೆ ಈಮಾನ್ ಕಿ ದೌಲತ್ ಸೇ ತೋ ಮಹರೂಮ್ ರಹ ಗಯೆ ಲೇಕಿನ್ ಈಮಾನ್ ಕಿ ದೌಲತ್ ಕೆ ಲಿಯೆ ಜೋ ಚಾಹಿತಾ ಅಪ್ನೆ ಆಪ್ ಮೇ ಲೋಗೋ ಮೇ ಅವಾಮ್ ಮೇ ಛೋಡ ಗಯೆ ನನ್ನ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಮಹಾಪೂಜ್ಯರು ಮಹಾ ಸಿದ್ದೇಶ್ವರ ಸ್ವಾಮೀಜಿಗಳು ನಮ್ಮಿಂದ ಏನು ಅಗಲೋಗ್ಯಾರ ಅದು ದುಃಖ ಭರಿಸುವಂತ ಶಕ್ತಿ ಅಲ್ಲ ಪರಮಾತ್ಮ ನಮ್ಮೆಲ್ಲರಿಗೆ ಕೊಡ್ಲಿ ಅಂತ ಆ ಅಲ್ಲಾನಲ್ಲಿ ನಮ್ಮ ನಿಮ್ಮ ಎಲ್ಲರ ಪ್ರಾರ್ಥನೆ ಇವತ್ತು ಶ್ರದ್ಧಾಂಜಲಿ ಅವರ ಭಾವಪೂರ್ಣ ಇವತ್ತು ನಾವು ಏನು ಮಾಡ್ಲಾಗುತ್ತೀವಿ ಶ್ರದ್ಧಾಂಜಲಿಯನ್ನು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಮಸ್ಕಾರ ಸಲ್ಲಿಸುತ್ತಾ ಈ ಅಕಸ್ಮಾತ್ವಾಗಿ ಅವರಿಗೆ ಶ್ರದ್ಧಾಂಜಲಿನೇ ನಾವು ಸಲ್ಲಿಸಬೇಕಾಗದಂದರೆ ಅವರು ನುಡಿದಿರುವಂತಹ ನುಡಿಗಳು ಅವರು ಆಡಿರುವಂತಹ ಪರವಚನಗಳಲ್ಲೂ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪೂಜ್ಯರು ಏನು ಹೇಳಿದರು ಆ ಜೀವನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಎಂದು ಜೀವನ ಪೂರ್ತಿ ನಾವು ಆ ಸ್ವಾಮೀಜಿಗಳ ಶರಣಗಳ ಸಂತರಗಳ ಸಾಧುಗಳ
ಅವರು ನುಡಿದಿರುವಂತ ನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀವಿ ಹಮಾರೆ ಜಿಂದಗಿ ಮೇ ಲೇ ಲೇತೆ ಹೈ ಉನ್ ಪರ್ ಚಲ್ತೆ ಹೈ ಅವರು ಮಾತುಗಳ ಸಂದೇಶಗಳ ಮ್ಯಾಗ ನಾವು ಏನು ನಡಕೋತೀವಿ ಆ ಅಲ್ಲ ಆ ಪರಮಾತ್ಮ ನಮ್ಮ ನಿಮಗೆ ಅತ್ತಲ್ಲ ಇಡೀ ಜನರಿಗಾಗಿ ಇಡೀ ಸಾಧುಗಳು ಸಂತರಿಗಾಗಿ ಆ ಅಲ್ಲ ಪರಮಾತ್ಮ ಮೆಚ್ಚುತ್ತಾನೆ ಅದೇ ತರದಾಗಿ ನಮ್ಮ ಎಲ್ಲರ ಕರುಣೆಯಿಂದ ನಮ್ಮ ಮಹಾಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಇವತ್ತ ನಮ್ಮಿಂದ ಅಗಲಾರಂದರೆ ಇಡೀ ಜಗತ್ತಕ್ಕೆ ಒಂದು ದುಃಖ ಬರೆಸುವಂತ ಶಕ್ತಿ ಆ ಅಲ್ಲ ಕೊಡ್ಲಿ ಅಂತ ಆ ಅಲ್ಲನಲ್ಲಿ ನನ್ನ ಪ್ರಾರ್ಥನೆ ಆ ಈಗ ನಿಂದಿ ಸಮಾಜದವರಿಗೆ ಅಲ್ಲ ಇಡೀ ಜನರಿಗೆ ಇಡೀ ವಿಶ್ವದವರಿಗೆ ಇದೊಂದು ದುಃಖದ ಸಂಗತಿಯಾಗಿದೆ ಆ ಅಲ್ಲನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆ ಅಲ್ಲ ಆ ಭಗವಂತ ಆ ಪರಮಾತ್ಮ ಇಂಥ ಮಹಾಪೂಜ್ಯರನ್ನು ನಮ್ಮ ಬಳಿ ಮತ್ತೆ ಹುಟ್ಟು ಬರುವಂತ ಮಾಡಲಿ ಇಂಥದೇ ಒಂದು ಸಂದೇಶ ನಾವು ಎಲ್ಲರೂ ಕೂಡಿ ಇಂಥವೇ ಒಂದು ಒಳ್ಳೆಯ ಸಂದೇಶ ಒಳ್ಳೆಯ ವಚನಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಡೀ ಪೂರ್ತಿ ಜೀವನವನ್ನು ನಾವು ನಮ್ಮ ಪೂಜ್ಯರಂತ ಅವರು ನಡೆದಿರುವಂತಹ ದಾರಿಯಲ್ಲಿ ನಾವು ಕೂಡ ನಡ್ಕೊಳ್ಳುವಂತ ಅಲ್ಲನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನನ್ನು ಇಲ್ಲಿ ಕರೆಸಿ ಆಡು ಮಾತನಾಡಲು ಕಾಲಾವಕಾಶ ಮಾಡಿಕೊಟ್ಟ ಎಲ್ಲರಿಗೆ ಹಾಗೂ ನಮ್ಮ ಇಂಡಿ ಗ್ರಾಮಸ್ಥರ ಮುಖಾಂತರ ಎಲ್ಲರಿಗೆ ಇನ್ನೊಮ್ಮೆ ನಮ್ಮ ಸ್ವಾಮೀಜಿ ಶರಣ ಸಿದ್ದೇಶ್ವರ ಅವರಿಗೆ ಕೋಟಿ ಕೋಟಿ ನಮನಗಳು ನಮಸ್ಕಾರಗಳು ಶರಣಗಳು ಶರಣಾರ್ಥಿಗಳು ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು शहर इंडी के पाटिल होंडा शोरूम के नीचे बीजापुर रोड पर मौजूद डॉक्टर सागर कंबार का डॉक्टर सागर मल्टी स्पेशलिटी क्लिनिक जहां लोगों के लिए 24/7 हमेशा सर्विस मिलेगी। इस क्लिनिक में आपको ओपीडी आईपीडी 24/7 लेबोरेटरी 24/7 डॉक्टर 24/7 फार्मेसी 24/7 एक्सरे ईसीजी नेबुलाइजेशन ऑक्सीजन मॉनिटर पल्स ऑक्सीमीटर जनरल फिजिशियन क्रिटिकल केयर हैंडलिंग वगैरह की फैसिलिटी मिलेंगी और आपको हर तरह के एलोपैथिक आयुर्वेदिक मेडिसिन 24/7 मिलेंगे। अगर आपको कुछ तकलीफ है तो आप भी डॉक्टर सागर कंबार BAMS CGOCCH EMS इनसे राब्ता करें और अपना इलाज अच्छे तरीके से कराएं। आप कॉन्टेक्ट भी कर सकते हैं 6363526184 पर।